ತಪ್ಪು ಅಂತ ಹೇಳ್ತಾ ಇಲ್ಲ ಮೇಡಮ್. ಈಗ ನೀವು ಒಂದು ಟ್ವಿಟ್ ಮಾಡಿದ್ರು ತುಂಬಾ ದೊಡ್ಡದಾಗಿ ಬರ್ಕೊಂಡಿದ್ರ, ನೀವೇ ಬರ್ದಿದ್ದ ಅಥವಾ ನಿಮ್ಗೆ ಯಾರು ಬರ್ಕೊಟ್ಟಿದೆ ಮೇಡಮ್? ನಾವೇ ಬರ್ದಿದ್ದು, ಅದ್ಯಾಕೆ ಬೇರೆಯವ್ರು ಬರ್ಕೊಡ್ಬೇಕು? ನಮ್ಮ ಏನ್ ಅಂದ್ರೆ ರಾಜಕೀಯ, ಈಗ ಬಿಜಿನಾಸನ್ ಇದ್ರೆ ಇವಾಗ ಕಂಪ್ಲೇಂಟ್ ಕೊಡಕ್ ಬಂದಿಲ್ಲ. ಅವತ್ತು ಯಾರಾದ್ರೂ ನಿಮಗೆ ಬಂದು ನೀವು ರಾಜಕೀಯವರು ಯಾರನ್ನಾರ ಭೇಟಿ ಮಾಡಿದ್ರ, ಅವರೇ ನಿಮಗೆ ಫೋನ್ ಮಾಡಿದ್ರ, ಟ್ವೀಟ್ ಮಾಡ್ತಾ ಇದಾರೆ, ಇದ್ರೆ ಹಿಂದೆ ರಾಜಕೀಯಕ್ಕೆ ನಿಮ್ಮಾಗಿ ಬಳಸ್ಕೊಂತ ಇದಾರೆ ಅನ್ನೋ ಆರೋಪ ಇರೋದು. ಸರ್, ಇದಕ್ಕೆ ನಾನು ಉತ್ತರ ಸಂಪರ್ಕ ಮಾಡಿದ್ರ, ಇಲ್ಲ ಸಾಂತ್ವನ ಹೇಳಕ್ ಫೋನ್ ಮಾಡಿದ್ರ, ಇಲ್ಲ ಇದನ್ನ ಸರ್ ಬಳಸ್ಕೊಂಡ್ರೆ ಇದಕ್ಕೆ ನಿಮ್ಮ ಉತ್ತರ ಏನಿದೆ? ಸರ್, ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಸರ್, ವಿಷಯ ಏನು ಅಂತಂದ್ರೆ, ಮೊದಲು ಮೊದಲನೇದಾಗಿ ನಮಗೆ ನಮ್ಮದೇ ಆದ ಸ್ವಂತ ಬುದ್ಧಿ ಅನ್ನೋದಿದೆ, ಆಯಿತಾ? ಒಂದು ಇನ್ನೊಂದು ಎರಡನೇ ವಿಷಯ ಅಂತಂದರೆ, ನಾವು ಇಲ್ಲಿವರೆಗೂ ಯಾವ ಪಕ್ಷದ ಜೊತೆ ಗುರುತಿಸ್ಕೊಳ್ಳೋದು ಇಲ್ಲ, ಆಯಿತಾ? ಅದಕ್ಕೆ ನಾನು ಹೇಳ್ತಿರೋದು ಇಷ್ಟೇ, ಈ ಥರ ಸಮಯದಲ್ಲಿ ಈ ಥರ ಒಂದು ವಿಚಾರವನ್ನು ನಾವು ಹೊರಗೆ ತೆಗೆದಾಗ ಈ ಥರ ಪ್ರಶ್ನೆಗಳು ಬರೋದು ಸಹಜ, ಬರುತ್ತೆ, ಬಂದೇ ಬರುತ್ತೆ, ನಮಗದು ಅರ್ಥ ಆಗುತ್ತೆ. ಆದರೆ ಸತ್ಯ ಹೇಳಬೇಕು ಅಂತಂದರೆ, ನಾವು ಈ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಒಂದು ಕೇಸ್ ಇರಲಿ, ಮತ್ತು ಇನ್ನೊಂದು ಆ ಕೇಸ್ ಏನು ನಡೆದಿತ್ತು ಅದ್ರ ಬಗ್ಗೆ ನಮಗೆ ಅಷ್ಟು ಮಾಹಿತಿ ಆ್ಯಕ್ಚುಲಿ ಇರಲಿಲ್ಲ. ಇವರು ನನಗೂ ಕೂಡ ಇವ್ರು ಪೋಸ್ಟ್ ಹಾಕೋದು ಅಷ್ಟು ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಇವ್ರು ಪೋಸ್ಟ್ ಹಾಕಿದ ಮೇಲೆ ನಂಗೆ ಗೊತ್ತಾಯಿತು ಈ ಥರ ಒಂದು ಪೋಸ್ಟ್ ಬಂದಿದೆ ಅಂತ. ಒಂದು ವಿಷಯ, ಇನ್ನೊಂದು ವಿಷಯ ಏನು ಅಂತಂದರೆ, ಕಂಪ್ಲೇಂಟ್ ವಿಚಾರಕ್ಕೆ ಬಂದರೆ, ನಾವು ನಿನ್ನೆ ಇವರು ಪೋಸ್ಟ್ ಹಾಕಿದ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಯೋಚನೆಯಲ್ಲಿ ಇರಲಿಲ್ಲ. ಆದರೆ ನಮ್ಮ ಹಿತೈಷಿಗಳು ನಮಗೆ ಫೋನ್ ಮಾಡಿ, ನೀವು ರೆಸ್ಪೆಕ್ಟೇಬಲ್ ಪ್ರಜೆಗಳಾಗಿ ನೀವು ಈ ಥರ ಮಾಡೋದು ತಪ್ಪು, ನೀವು ಹೋಗಿ ಕಂಪ್ಲೇಂಟ್ ಕೊಡಲೇಬೇಕು ಅಂತ ಹೇಳಿದ್ದಕ್ಕೆ ನಾವು ಅವರ ಮಾತನ್ನು ಕೇಳಿ ನಾವು ಇವತ್ತು ಬಂದು ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು. ಸರ್, ಹೌದು ಸರ್ ಏನಾಯಿತು ಅಂತಂದರೆ, ನಾವು ACP ಗೀತಾ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಅವರು ಪುಲ್ಕೇಶಿ ನಗರ್ ACP ಅವರು, ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಅವರನ್ನು ನಾವು 12 ಗಂಟೆಗೆ ಭೇಟಿ ಆಗಬೇಕಾಗಿತ್ತು. ಅದೇನಾಯಿತು ಅಂತಂದರೆ, ಇವತ್ತಲ್ಲಿ ಯಾವುದೋ ಪ್ರೊಟೆಸ್ಟ್ ನಡೀತಾ ಇದೆ ಅಂತ ಅವರು 2:30 ಬರೋಕ್ಕೆ ಹೇಳಿದ್ರು ನಮಗೆ. ಸೊ ಅದಕ್ಕೆ ನಾವು ಏನು ಯೋಚನೆ ಮಾಡಿದ್ವಿ ಅಂತಂದರೆ, ಇಲ್ಲಿ ಬಂದು ಸರನ್ನು ಭೇಟಿಯಾಗಿ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಅಲ್ಲಿ ಫಾರ್ಮಲ್ ಆಗಿ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಯೋಚನೆ ಮಾಡಿ ಅಷ್ಟೇ. ಸರ್, ನಾನು ಹೇಳ್ತೀನಿ ಸರ್, ಇದಕ್ಕೆ ಉತ್ತರ ನಾನು ಕೊಡ್ತೀನಿ. ಮೊದಲನೇದಾಗಿ ಇದು ನಮಗೆ ಮೊದಲನೇ ಬಾರಿ ಆಗ್ತಾ ಇರುವಂತಹ ಈ ಥರ ಒಂದು ಇನ್ಸಿಡೆಂಟ್ ಅಲ್ಲ. ಸುಮಾರು ಜಾಗದಲ್ಲಿ ಕರ್ನಾಟಕದಲ್ಲೇ ಕೆಲವು ಏರಿಯಾಗಳಲ್ಲಿ ನಾವೇ 2 ಸತಿ ಯೋಚನೆ ಮಾಡಿ ಹೋಗುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ನನ್ನ ಗೆಳೆಯರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ, ನಮ್ಮ ಸಂಸಾರದವರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ಕೆಲವೊಂದು ಏರಿಯಾಗಳಿಗೆ ನೀವು ನಿಮ್ಮ ಗೆಳೆಯರು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಏನು ಅಂತಂದರೆ, ಆ ಏರಿಯಾಗೆ ಬೇಡಪ್ಪ, ಯಾಕೆ ಅಲ್ಲಿಗೆ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಅವ್ರದ್ದೇ ಒಂದು ಸ್ವಂತ ಗೌರ್ಮೆಂಟ್ ಥರನೋ, ಅವ್ರದ್ದೇ ಒಂದು ಸ್ವಂತ ಒಂದು ಏರಿಯಾ ಅನ್ನೋ ಥರದಲ್ಲಿ ನಡೆಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದು ತಪ್ಪು ಸರ್, ಅದು ಆಗಬಾರ್ದು. ಯಾಕೆಂತಂದರೆ, ಕರ್ನಾಟಕದಲ್ಲಿ ನಾವೆಲ್ಲ ಒಂದೇ, ನಾವೆಲ್ಲ ಯಾವ ಏರಿಯಾಕ್ಕೆ ಹೋಗುವಾಗಲೂ ಕೂಡ 2 ಸಲ ಯೋಚನೆ ಮಾಡಿ ಹೋಗುವಂಥ ಪರಿಸ್ಥಿತಿ ಬರಬಾರ್ದು. ಯಾಕೆಂತಂದರೆ, ಬೆಂಗಳೂರು ಸೇಫ್ ಸಿಟಿ, ಕರ್ನಾಟಕ ನಮ್ಮದು ಅಷ್ಟು ಒಳ್ಳೆಯ ಹೆಸರನ್ನು ಪಡ್ಕೊಂಡಿರುವಂಥದ್ದು. ಈ ಥರ ಒಂದು ಹೆಣ್ಣುಮಕ್ಕಳು, 2-3 ಜನ ಹೆಣ್ಣುಮಕ್ಕಳು ಅಥವಾ ಸಂಸಾರದವರು, ಅಮ್ಮಂದಿರು ನಮ್ಮ ಜೊತೆ ಇದ್ದಾಗ ಯಾರೋ ಒಂದು 20 ಜನ ಬಂದು ಕೆಟ್ಟದಾಗಿ ಮಾತಾಡಿ ಅವ್ರ ಬಗ್ಗೆ ಕೆಟ್ಟದಾಗಿ ಕಾಮೆಂಟನ್ನು ಪಾಸ್ ಮಾಡಿದಾಗ ಯಾರಿಗೆ ಸರ್ ತಡ್ಕೊಳಕ್ಕಾಗುತ್ತೆ? ತಡ್ಕೊಳಕ್ಕಾಗಲ್ಲ ಸರ್, ಬೇಜಾರಾಗುತ್ತೆ. ಅಫ್ಕೋರ್ಸ್, ಹಂಗಿದ್ದಾಗ ಇದು ಪಾಕಿಸ್ತಾನನೋ ಭಾರತನ ಅಂತ ನಾವು ಕೇಳ್ತೀವಿ, ಕೇಳೋ ಹಕ್ಕು ನಮಗಿದೆ. ಅದು ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ, ಸಾಮಾನ್ಯವಾಗಿ ಉತ್ತರ ಭಾರತದವರು ಈ ರೀತಿ ಏನಾದ್ರೂ ಸಣ್ಣ ಪುಟ್ಟ ಇನ್ಸಿಡೆಂಟ್ ಆದಾಗ ಅವರು ವಿಡಿಯೋಗಳನ್ನು ಹಾಕಿ ಅವ್ರು ಟ್ವೀಟ್ ಮಾಡ್ಬಿಡ್ತಾರೆ. ಅದೇ ಕರ್ನಾಟಕದವರು ನೀವೇ ಈ ರೀತಿಯಲ್ಲಿ ಮೊದಲು ಕಂಪ್ಲೇಂಟ್ ಕೊಡದೆ, ಅಂದ್ರೆ ಈ ನೆಲದ ಕಾನೂನು ಗೊತ್ತಿತ್ತು, ಒಂದು ಕಂಪ್ಲೇಂಟ್ ಕೊಡದೆ ಈ ರೀತಿ ಟ್ವೀಟ್ ಮಾಡೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ. ಸರ್, ಇಲ್ಲಿ ಆಗ್ಲಿಂದ ಬರ್ತಾ ಇರೋ ಪ್ರಶ್ನೆ ಒಂದೇ, ನೀವು ಯಾಕೆ ಮೊದಲನೇ ದಿವಸ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ ಅಂತ ಇದಕ್ಕೆ ನಾವು ಉತ್ತರ ಕೊಟ್ಟಾಗಿದೆ. ಅಲ್ಲ ಅಲ್ಲ, ಕೊಡಬಹುದಾಗಿತ್ತು ಸರ್. ಸರ್, ನಾನು ನಿಮ್ಗೆ ಹೇಳ್ದಂಗೆ ನಮ್ಮ ಇನ್ಸಿಡೆಂಟ್ ಹೆಂಗಾಯ್ತು, ಎಲ್ಲೋಗಿದ್ರಿ, ಎಲ್ಲಿಂದ ಬರ್ತಾ ಇದ್ರಿ? ಅಲ್ಲ, ಪ್ರಶ್ನೆಗಳು ಮುಗೀತಾ?